ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಸ್ಟಾಕ್ ಮಾರ್ಕೆಟಲ್ಲಿ ಅರ್ನ್ ಮಾಡಿದ ಇನ್ಕಮ್ಗೆ ಯಾವ ರೀತಿ ಟ್ಯಾಕ್ಸ್ಗಳು ಅನ್ವಯ ಆಗುತ್ತೆ ಅನ್ನೋದನ್ನು ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ವಿ ಈ ವಿಡಿಯೋದಲ್ಲಿ ಕೂಡ ಅದರ ಮುಂದುವರೆದ ಭಾಗವನ್ನು ನಾವು ನೋಡೋಣ ಈ ವಿಡಿಯೋದಲ್ಲಿ ಡಿವಿಡೆಂಟ್ಗೆ ಯಾವ ರೀತಿ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅದೇ ರೀತಿ ಇನ್ ಕೇಸ್ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಲಾಸನ್ನು ಮಾಡಿಕೊಂಡ್ರೆ ಆವಾಗ ನಾವು ಯಾವ ರೀತಿ ಟ್ಯಾಕ್ಸನ್ನು ಪೇ ಮಾಡೋದು ನಮ್ಮ ಆ ಲಾಸನ್ನು ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನಾವು ಡಿವಿಡೆಂಟ್ ಇನ್ಕಮ್ಗೆ ಯಾವ ರೀತಿ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅನ್ನೋದನ್ನು ನೋಡೋಣ ಡಿವಿಡೆಂಟ್ ಅಂದ್ರೇನು ನಾನು ಆಲ್ರೆಡಿ ನನ್ನ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ವಿಡಿಯೋದಲ್ಲಿ ಈ ಡಿವಿಡೆಂಟ್ನ ಬಗ್ಗೆ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡಿವಿಡೆಂಟ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಆ ವಿಡಿಯೋವನ್ನು ನೋಡ್ಕೊಳ್ಳಿ ನಿಮಗೆ ಡಿವಿಡೆಂಟ್ ಬಗ್ಗೆ ಗೊತ್ತಾಗುತ್ತೆ ಡಿವಿಡೆಂಟನ್ನು ನಾವು ರಿಸೀವ್ ಮಾಡಿದಾಗ ಅದು ನಮ್ಮ ಇನ್ಕಮ್ ಆಗಿ ಟ್ರೀಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಮುಂಚೆ ಡಿವಿಡೆಂಟ್ಗೆ ಟ್ಯಾಕ್ಸ್ ಇರಲಿಲ್ಲ ಕಂಪನಿಗಳೇ ಡಿವಿಡೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತಿದ್ವಿ ಎರಡು ಸಾವಿರದ ಇಪ್ಪತ್ತರ ನಂತರ ಈ ಟ್ಯಾಕ್ಸ್ ಪೇ ಮಾಡುವಂಥ ಲೈಬಿಲಿಟಿ ಇನ್ವೆಸ್ಟರ್ನ ಮೇಲೆ ಬಂದಿರುತ್ತೆ ಸೊ ಹಾಗಾಗಿ ಯಾವ ರೀತಿ ಡಿವಿಡೆಂಟ್ಗೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ ನಮಗೆ ಇನ್ ಕೇಸ್ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಡಿವಿಡೆಂಟ್ ಬಂದರೆ ಡಿವಿಡೆಂಟ್ ಪೇ ಆಗುವಾಗಲೇ ಟಿ ಡಿ ಎಸ್ ಅಂತ ಟೆನ್ ಪರ್ಸೆಂಟ್ ಕಟ್ಟಾಗುತ್ತೆ ಕಂಪ್ನಿ ಟಿ ಡಿ ಎಸ್ ಟೆನ್ ಪರ್ಸೆಂಟ್ ಕಟ್ ಮಾಡಿ ನೆಕ್ಸ್ಟ್ ಡಿವಿಡೆಂಟನ್ನು ಪೇ ಮಾಡುತ್ತೆ ಈ ರೀತಿ ಕಟ್ಟಾದಂಥ ಟಿ ಡಿ ಎಸ್ ಅನ್ನು ನಾವು ಐ ಟಿ ಆರ್ ಫೈಲ್ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು ನಮ್ಮ ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿಯಲ್ಲಿ ಟಿ ಡಿ ಎಸ್ ಲೆಸ್ ಆಗುತ್ತೆ ಇನ್ ಕೇಸ್ ನಮ್ಮ ಇನ್ ಕೇಸ್ ನಮ್ಮ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಎಕ್ಸಾಂಶನ್ ಲಿಮಿಟ್ಗಿಂತ ಒಳಗಡೆ ಇತ್ತು ಅಂತೇಳಿ ನಾವು ಐ ಟಿ ಆರ್ ಅನ್ನು ಫೈಲ್ ಮಾಡಿ ಈ ಟಿ ಡಿ ಎಸ್ ಅನ್ನು ಕೂಡ ರೀಫಂಡ್ ಪಡ್ಕೊಳ್ಬೋದು ಈ ಡಿವಿಡೆಂಟಲ್ಲಿ ಕಟ್ಟಾದಂಥ ಟಿ ಡಿ ಎಸ್ ಹಾಗೆ ಈ ಡಿವಿಡೆಂಟಲ್ಲಿ ಬಂದ ಇನ್ಕಮನ್ನು ನಾವು ಬೇರೆ ಇನ್ಕಮ್ ಜೊತೆ ಕ್ಲಬ್ ಮಾಡಿ ನಮ್ಮ ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಏನಿದೆ ಅದರ ಪ್ರಕಾರ ಟ್ಯಾಕ್ಸನ್ನು ಅನ್ನು ಕಟ್ಟಬೇಕಾಗುತ್ತೆ ಸೊ ಒಂದು ಟಿ ಡಿ ಎಸ್ ಕಟ್ಟಾಗುತ್ತೆ ಫೈವ್ ತೌಸಂಡ್ ಜಾಸ್ತಿ ಡಿವಿಡೆಂಡ್ ರಿಸೀವ್ ಆಯಿತು ಅಂದರೆ ಆ ಟಿಡಿಎಸ್ ಅನ್ನು ಐ ಟಿ ಆರ್ ಫೈಲ್ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು ಅದೇ ರೀತಿ ಉಳಿದ ಅಮೌಂಟ್ ಅನ್ನು ನಾವು ಇನ್ಕಮ್ ಆಗಿ ಟ್ರೀಟ್ ಮಾಡಿ ನಮ್ಮ ನಾರ್ಮಲ್ ಟ್ಯಾಕ್ಸ್ ರೇಟ್ ಏನಿದೆ ಅದರ ಪ್ರಕಾರ ಟ್ಯಾಕ್ಸನ್ನು ಅನ್ನು ಕಟ್ಟಿದ್ರೆ ಆಯಿತು ಇದಿಷ್ಟು ಇನ್ಕಮ್ ಅನ್ನು ಅರ್ನ್ ಮಾಡಿದಾಗ ನಾವು ಯಾವ ರೀತಿ ಟ್ಯಾಕ್ಸ್ ಕಟ್ಟಬೇಕು ಅಂತ ನಾನು ಆಲ್ರೆಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅದೇ ರೀತಿ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅದೇ ರೀತಿ ಸ್ಪೆಕುಲೇಟಿವ್ ಬಿಸ್ನೆಸ್ ಇನ್ಕಮ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಅಲ್ಲಿ ಯಾವ ರೀತಿ ಯಾವ ರೀತಿ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕು ಅಂತ ನೆಕ್ಸ್ಟ್ ನಮಗೆ ಇಲ್ಲಿ ಇನ್ಕಮ್ ಬರಲಿಲ್ಲ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಂಡ್ವಿ ಹಾಗೆ ಆ ಲಾಸ್ ಅನ್ನು ಯಾವ ರೀತಿ ಟ್ರೀಟ್ ಮಾಡೋದು ಅನ್ನೋದನ್ನ ನೋಡೋಣ ಮೊದಲೇದಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ನನ್ನ ಹಿಂದಿನ ಮಟ್ಟದಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಪ್ಪ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತೇಳಿ ನಾವು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಸೇಲ್ ಮಾಡಿದಾಗ ಅಲ್ಲಿ ನಮಗೆ ಲಾಸ್ ಆಗುತ್ತೆ ಪ್ರಾಫಿಟ್ ಆಗೋದಿಲ್ಲ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಟೈಮ್ ಪೀರಿಯಡ್ನ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ನಮ್ಮ ಪರ್ಚೇಸ್ ಡೇಟ್ ಹಾಗೆ ಸೇಲ್ ಡೇಟ್ ನಡುವೆ ಮಿನಿಮಮ್ ಒನ್ ಇಯರ್ ಗ್ಯಾಪ್ ಇರುತ್ತೆ ಒನ್ ಇಯರ್ ಡಿಫರೆನ್ಸ್ ಇರಬೇಕಾಗುತ್ತೆ ಆಗ ಆ ರೀತಿ ಡಿಫರೆನ್ಸ್ ಇದ್ದು ನಾವು ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಸೇಲ್ ಮಾಡಿದಾಗ ನಮಗೆ ಲಾಸ್ ಆಗುತ್ತೆ ಪ್ರಾಫಿಟ್ ಆಗೋ ಬದಲು ಲಾಸ್ ಆಗುತ್ತೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಾವು ಒಂದು ವರ್ಷದ ಹಿಂದೆ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ ಇವತ್ತು ಅದನ್ನು ನಾನು ಸೇಲ್ ಮಾಡ್ತೀನಿ ಸೇಲ್ ಮಾಡಿದಾಗ ನನ್ನ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕೇವಲ ಏಯ್ಟಿ ತೌಸಂಡ್ ಉಳಿಯುತ್ತೆ ಆಗ ಏನಾಗುತ್ತೆ ಅಲ್ಲಿ ಟ್ವೆಂಟಿ ತೌಸಂಡ್ ನನಗೆ ಲಾಸ್ ಆಗುತ್ತೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ ಒಂದು ವರ್ಷಕ್ಕಿಂತ ಅಧಿಕವಾದ ಇನ್ವೆಸ್ಟ್ಮೆಂಟ್ ಅನ್ನು ಸೇಲ್ ಮಾಡಿದಾಗ ಆಗುವಂಥ ಲಾಸ್ ನಾವು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ ಈ ರೀತಿ ಲಾಸ್ ಆದಾಗ ನಾವು ಏನ್ ಮಾಡಬಹುದು ಆ ಲಾಸ್ನ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಮುಂದಿನ ವರ್ಷಕ್ಕೆ ಆ ಲಾಸ್ ಅನ್ನು ಕ್ಯಾರಿ ಫಾರ್ವರ್ಡ್ ಮಾಡಬಹುದು ನೆಕ್ಸ್ಟ್ ಮುಂದಿನ ವರ್ಷ ನಮ್ಗೆ ಅಲ್ಲಿ ಏನಾದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಆದರೆ ಆ ಲಾಸ್ನ ನಾವು ಅಲ್ಲಿ ಸೆಟ್ ಆಫ್ ಮಾಡ್ಕೊಳ್ಬೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನು ಎಂಟು ವರ್ಷದವರೆಗೆ ಕ್ಯಾರಿ ಮಾಡಬಹುದು ಈ ವರ್ಷ ಲಾಸ್ ಆಯ್ತು ಅಂತ ಹೇಳಿ ಅದನ್ನ ನೆಕ್ಸ್ಟ್ ಎಂಟು ವರ್ಷದವರೆಗೆ ಕ್ಯಾರಿ ಮಾಡಬಹುದು ನೆಕ್ಸ್ಟ್ ಆ ವರ್ಷಗಳಲ್ಲಿ ಏನಾದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರೆ ಆ ಗೇನ್ ಜೊತೆ ಈ ಲಾಸನ್ನು ಸೆಟ್ ಆಪ್ ಮಾಡ್ಕೊಳ್ಬೋದು ಸೊ ಒಂದು ನೆನ್ಪಿಡ್ಬೇಕಾದಂಥದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಮಾತ್ರ ಸೆಟ್ ಆಪ್ ಆಗುತ್ತೆ ಬೇರೆ ಯಾವ ಇನ್ಕಮ್ ಜೊತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಸೆಟ್ ಮಾಡಿ ಸೆಟ್ ಅಪ್ ಮಾಡ್ಕೊಳಿಕ್ ಆಗೋದಿಲ್ಲ ನಿಮಗೆ ನೆಕ್ಸ್ಟ್ ಇಯರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಲೇ ಇಲ್ಲ ಅಂತ ಹೇಳಿದರೆ ನೀವು ಆ ಲಾಸನ್ನು ಸೆಟ್ ಅಪ್ ಆಗೋದಿಲ್ಲ ಮುಂದಿನ ವರ್ಷಗಳಲ್ಲಿ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಆದರೆ ಆಗ ಮಾತ್ರ ನೀವು ಅದನ್ನು ಸೆಟ್ ಮಾಡ್ಕೊಳ್ಬೋದು ಆ ಲಾಸನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಫಿನಾನ್ಸ್ ನ್ಷಿಯಲ್ ಇಯರ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ನಿಮಗೆ ಒಂದು ಲಕ್ಷ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ನಿಮಗೆ ಫಿಫ್ಟಿ ತೌಸಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಆಯಿತು ಆಗ ನೀವೇನು ಮಾಡ್ಬೋದು ಕಳೆದ ವರ್ಷದ ಒಂದು ಲಕ್ಷ ಲಾಸನ್ನು ಈ ವರ್ಷ ಪ್ರಾಫಿಟ್ ಜೊತೆ ಅಡ್ಜಸ್ಟ್ ಮಾಡಿ ಉಳಿದ ಐವತ್ತು ಸಾವಿರ ಲಾಸನ್ನು ನೀವು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡ್ಬೋದು ಈ ರೀತಿ ಎಂಟು ವರ್ಷದವರೆಗೆ ನೀವು ಕ್ಯಾರಿ ಮಾಡ್ಬೋದು ಈ ರೀತಿ ಕ್ಯಾರಿ ಮಾಡಿ ನೆಕ್ಸ್ಟ್ ಇಯರಲ್ಲಿ ಬರುವಂಥ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಮಾತ್ರ ಅದನ್ನು ಸೆಟ್ ಅಪ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೋದು ಬೇರೆ ಯಾವುದೇ ಇನ್ಕಮ್ ಜೊತೆ ಅದನ್ನು ನೀವು ಅಡ್ಜಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಇದು ಒಂದಾಯಿತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ನಾವು ಯಾವ ರೀತಿ ಟ್ರೀಟ್ ಮಾಡೋದು ಅಂತ ಫಾರ್ ಎಕ್ಸಾಂಪಲ್ ನನಗೆ ಫಿನಾನ್ಷಿಯಲ್ ಇಯರ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಎರಡು ಲಕ್ಷ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಯಿತು ಅಂತ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ನನಗೆ ಒಂದೂವರೆ ಲಕ್ಷ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಆಯಿತು ಆಗ ನಾನೇನು ಮಾಡ್ಬೋದು ಈ ಒಂದೂವರೆ ಲಕ್ಷದಲ್ಲಿ ಕಳೆದ ವರ್ಷದ ಎರಡು ಲಕ್ಷದ ಲಾಸನ್ನು ಡಿಡೆಕ್ಟ್ ಮಾಡ್ಕೊಳ್ಬೋದು ಡಿಡೆಕ್ಟ್ ಮಾಡಿ ಒಂದೂವರೆ ಲಕ್ಷ ಲಾಸ್ ಡಿಡೆಕ್ಟ್ ಆಗುತ್ತೆ ಉಳಿದ ಐವತ್ತು ಸಾವಿರ ಲಾಸ್ ಅನ್ನು ನಾನೇನು ಮಾಡ್ಬೋದು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡ್ಬೋದು ಈ ರೀತಿ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ನೆನ್ಪಿಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಕೇವಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಜೊತೆ ಮಾತ್ರ ಅಡ್ಜಸ್ಟ್ ಮಾಡಬೇಕಾಗತ್ತೆ ಬೇರೆ ಯಾವುದೇ ಇನ್ಕಮ್ ಜೊತೆ ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಇರುವಂಥದ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಯಾವುದೊಂದು ಸ್ಟಾಕನ್ನು ನಾವು ಒಂದು ವರ್ಷದ ಒಳಗೆ ಸೇಲ್ ಮಾಡಿದಾಗ ನಮಗೆ ಅಲ್ಲಿ ಲಾಸ್ ಆದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ ಇದನ್ನು ಕೂಡ ನಾವು ಸೆಟ್ ಅಪ್ ಮಾಡ್ಕೊಳ್ಬೋದು ಇದನ್ನು ನಾವು ಎಂಟು ವರ್ಷದವರೆಗೂ ಕೂಡ ಕ್ಯಾರಿ ಮಾಡ್ಬೋದು ಈ ಲಾಸನ್ನು ಕೂಡ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಕೂಡ ಎಂಟು ವರ್ಷದವರೆಗೂ ಕ್ಯಾರಿ ಮಾಡ್ಬೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ನಾವೇನು ಮಾಡ್ಬೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಹಾಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಕೂಡ ಸೆಟ್ ಅಪ್ ಮಾಡ್ಕೊಳ್ಬೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಕೇವಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಮಾತ್ರ ಸೆಟ್ ಅಪ್ ಮಾಡ್ಕೊಳ್ಬೋದು ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಇನ್ ಕೇಸ್ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರೂ ಅದ್ರ ಜೊತೆ ಈ ಲಾಸನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಟ್ಯಾಕ್ಸಲ್ಲಿ ತೋರಿಸ್ಬೋದು ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ಇಯರ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಒಂದು ಲಕ್ಷ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರಲ್ಲಿ ಎರಡು ಲಕ್ಷ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯಿತು ಆಗ ಎರಡು ಲಕ್ಷಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಪೇ ಮಾಡಬೇಕಾಗಿಲ್ಲ ಎರಡು ಲಕ್ಷ ಈ ವರ್ಷದ ಪ್ರಾಫಿಟ್ ಬಟ್ ಕಳೆದ ವರ್ಷ ಒಂದು ಲಕ್ಷ ಲಾಸನ್ನು ಮಾಡ್ಕೊಂಡಿದ್ದೀವಿ ಆ ಲಾಸನ್ನು ಅಡ್ಜಸ್ಟ್ ಮಾಡಿ ಕೇವಲ ಒಂದು ಲಕ್ಷಕ್ಕೆ ಮಾತ್ರ ಟ್ಯಾಕ್ಸನ್ನು ಪೇ ಮಾಡಿದರೆ ಸಾಕಾಗುತ್ತೆ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಅದೇ ರೀತಿ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಕಳೆದ ವರ್ಷ ಐವತ್ತು ಸಾವಿರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇತ್ತು ಅಂತ ಇಟ್ಕೊಳ್ಳಿ ಈ ವರ್ಷ ಲಾಂಗ್ ಟರ್ಮಲ್ಲಿ ಒಂದು ಲಕ್ಷ ಪ್ರಾಫಿಟ್ ಆಗುತ್ತೆ ಆ ಲಾಂಗ್ ಟರ್ಮ್ ಪ್ರಾಫಿಟ್ ಜೊತೆ ಕಳೆದ ವರ್ಷದ ಲಾಸನ್ನು ಸೆಟ್ ಅಪ್ ಮಾಡ್ಕೊಳ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದೇ ರೀತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಟ್ಯಾಕ್ಸಲ್ಲಿ ತೋರಿಸ್ಬೋದು ನೆಕ್ಸ್ಟ್ ಇರುವಂಥದ್ದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಇಂಟ್ರಾಡೇ ಈಕ್ವಿಟಿಯಲ್ಲಿ ಬಂದಂಥ ಇನ್ಕಮನ್ನು ನಾವು ಸ್ಪೆಕುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಇದು ಇಂಪಾರ್ಟೆಂಟ್ ಆದ ರೋಲನ್ನು ಪ್ಲೇ ಮಾಡುತ್ತೆ ಸ್ಪೆಕ್ಯುಲೇಟಿವ್ ಹಾಗೆ ನಾನ್ ಸ್ಪೆಕ್ಯುಲೇಟಿವ್ ಇಂಟ್ರಾಡೇ ಈಕ್ವಿಟಿಯಲ್ಲಿ ಆದಂತಹ ಲಾಸ್ ನಾವು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಅಂತ ಟ್ರೀಟ್ ಮಾಡ್ತೀವಿ ಈ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಅನ್ನು ಕೂಡ ನಾವು ನೆಕ್ಸ್ಟ್ ನಾಲ್ಕು ವರ್ಷದವರೆಗೆ ಕ್ಯಾರಿ ಮಾಡಬಹುದು ಬಟ್ ಈ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸಲ್ಲಿ ಅಲ್ಲಿ ನಾವು ನೆಕ್ಸ್ಟ್ ಇಯರ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಗೇನ್ ಆದರೆ ಮಾತ್ರ ಆ ಲಾಸನ್ನು ಅಡ್ಜಸ್ಟ್ ಮಾಡ್ಬೋದು ಹೊರತು ಬೇರೆ ಯಾವುದೇ ಇನ್ಕಮ್ ಜೊತೆ ಈ ಸ್ಪೆಕುಲೇಟಿವ್ ಬಿಸ್ನೆಸ್ ಲಾಸನ್ನು ನಮಗೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಈ ವರ್ಷ ನಮಗೆ ಒಂದು ಲಕ್ಷ ಇಂಟ್ರಾಡೇ ಈಕ್ವಿಟಿಯಲ್ಲಿ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ ಆ ಲಾಸನ್ನು ನಾವು ನೆಕ್ಸ್ಟ್ ಇಯರ್ ಕ್ಯಾರಿ ಮಾಡ್ಬೋದು ನೆಕ್ಸ್ಟ್ ಇಯರ್ ಅಲ್ಲಿ ಇಂಟ್ರಾಡೇಲಿ ಪ್ರಾಫಿಟ್ ಆದರೆ ಮಾತ್ರ ಇಂಟ್ರಾಡೇ ಈಕ್ವಿಟಿಯಲ್ಲಿ ಪ್ರಾಫಿಟ್ ಆದರೆ ಮಾತ್ರ ಸ್ಪೆಕುಲೇಟಿವ್ ಬಿಸ್ನೆಸ್ ಇನ್ಕಮ್ ಬಂದರೆ ಮಾತ್ರ ಆ ಲಾಸನ್ನು ನಾವು ಅಡ್ಜಸ್ಟ್ ಮಾಡ್ಬೋದು ಹೊರತು ಬೇರೆ ಯಾವ ಇನ್ಕಮ್ ಒಂದಿಗೆ ಆ ಲಾಸನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ಈ ವರ್ಷ ನಮಗೆ ಒಂದು ಲಕ್ಷ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ ಆ ಲಾಸನ್ನು ನಾವು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡ್ಬೋದು ನೆಕ್ಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ ನಮಗೆ ಐವತ್ತು ಸಾವಿರ ಇಂಟ್ರಾಡೇಲಿ ಗೇನ್ ಆಯಿತು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಬಂತು ಅಂತ ಇಟ್ಕೊಳ್ಳಿ ಆಗ ನಾವು ಈ ವರ್ಷದ ಲಾಸನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಆ ಐವತ್ತು ಸಾವಿರದ ಜೊತೆ ಈ ವರ್ಷ ಒಂದು ಲಕ್ಷ ಲಾಸನ್ನು ಅಡ್ಜಸ್ಟ್ ಮಾಡಿಕೊಂಡು ಉಳಿದ ಲಾಸನ್ನು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡ್ಬೋದೇ ಹೊರತು ಬೇರೆ ಯಾವ ಇನ್ಕಮ್ ಜೊತೆ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಸ್ಪೆಕ್ಯುಲೇಟಿವ್ ಲಾಸನ್ನು ಸ್ಪೆಕ್ಯುಲೇಟಿವ್ ಗೇನ್ ಜೊತೆ ಮಾತ್ರ ಅಡ್ಜಸ್ಟ್ ಮಾಡಲಿಕ್ಕೆ ಬರುತ್ತೆ ಹೊರತು ಬೇರೆ ಯಾವುದೇ ಇನ್ಕಮ್ ಜೊತೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ಈ ವರ್ಷ ನಿಮ್ಗೆ ಲಾಸ್ ಆಯ್ತು ನೆಕ್ಸ್ಟ್ ನಾಲ್ಕು ವರ್ಷ ಇಂಟ್ರಾಡೇಲ್ ನಿಮಗೆ ಪ್ರಾಫಿಟ್ ಆಗಲಿಲ್ಲ ಅಥವಾ ನೀವು ಇಂಟ್ರಾಡೇ ಡೇ ಟ್ರೇಡಿಂಗ್ ಅನ್ನು ಇಲ್ಲ ಅಂತ ಹೇಳಿದ್ರೆ ಆ ಈ ವರ್ಷ ಆದ ಲಾಸನ್ನು ಅನ್ನು ಬೇರೆ ಯಾವ ಇನ್ಕಮ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ ನಾಲ್ಕು ವರ್ಷ ಆದ ನಂತರ ಈ ಲಾಸ್ ಲಾಸ್ ಆಗಿ ಟ್ರೀಟ್ ಆಗುತ್ತೆ ನಿಮಗೆ ಅದು ನೆಕ್ಸ್ಟ್ ಕ್ಯಾರಿ ಮಾಡಲಿಕ್ಕೆ ಬರೋದಿಲ್ಲ ನೆಕ್ಸ್ಟ್ ಇರುವಂಥದ್ದು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಫ್ಯೂಚರ್ ಆಪ್ಷನಲ್ಲಿ ಟ್ರೇಡ್ ಮಾಡಿ ಬಂದ ಇನ್ಕಮ್ ನಾನ್ ಸ್ಪೆಕುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ಅದೇ ರೀತಿಯಲ್ಲಿ ಲಾಸ್ ಆದರೆ ಅದನ್ನು ನಾವು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಅಂತ ಟ್ರೀಟ್ ಮಾಡ್ತೀವಿ ಈ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅನ್ನ ಬೇರೆ ಎಲ್ಲ ಇನ್ಕಮ್ ಜೊತೆ ನಾವು ಸೆಟ್ ಆಫ್ ಮಾಡ್ಕೊಳ್ಬೋದು ಅಡ್ಜಸ್ಟ್ ಮಾಡ್ಬೋದು ಬಟ್ ಸ್ಯಾಲ್ರಿ ಇನ್ಕಮ್ ಒಂದನ್ನು ಬಿಟ್ಟು ಬೇರೆ ಎಲ್ಲ ಇನ್ಕಮ್ ಜೊತೆ ಇದನ್ನು ನಾವು ಸೆಟ್ ಆಪ್ ಮಾಡ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ಬೇರೆ ಬಿಸ್ನೆಸ್ ಇನ್ಕಮ್ ಇರ್ಬೋದು ಇಂಟ್ರೆಸ್ಟ್ ಇರ್ಬೋದು ರೆಂಟ್ ಇರ್ಬೋದು ಇದರ ಜೊತೆ ನಾವು ಸೆಟ್ ಅಪ್ ಮಾಡ್ಕೊಳ್ಬೋದು ಬಟ್ ಯಾವ ವರ್ಷ ನಿಮಗೆ ಲಾಸ್ ಆಗಿದೆ ಆ ವರ್ಷ ಮಾತ್ರ ಅದನ್ನು ನೀವು ಸೆಟ್ ಆಪ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಕ್ಯಾರಿ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಜೊತೆ ಮಾತ್ರ ಅದನ್ನು ಸೆಟ್ ಆಫ್ ಮಾಡ್ಕೊಳ್ಬೇಕಾಗತ್ತೆ ಕರೆಂಟ್ಲಿ ನಿಮಗೆ ಬೇರೆ ಬೇರೆ ಸೋರ್ಸಿಂದ ಹತ್ತು ಲಕ್ಷ ಇನ್ಕಮ್ ಬಂತು ಅಂತ ಇಟ್ಕೊಳ್ಳಿ ಎಫ್ ಆಂಡೋ ಅಲ್ಲಿ ಎರಡು ಲಕ್ಷ ಲಾಸನ್ನು ಮಾಡ್ಕೊಳ್ತೀರಿ ಆ ಹತ್ತು ಲಕ್ಷದಲ್ಲಿ ಎರಡು ಲಕ್ಷ ಲೆಸ್ ಮಾಡಿ ಉಳಿದ ಅಮೌಂಟ್ಗೆ ನೀವು ಟ್ಯಾಕ್ಸನ್ನು ಪೇ ಆಯಿತು ಎಂಟು ಲಕ್ಷಕ್ಕೆ ಟ್ಯಾಕ್ಸನ್ನು ಪೇ ಆಯಿತು ಈ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸನ್ನು ಬೇರೆ ಇನ್ಕಮ್ ಜೊತೆ ಸೆಟ್ ಅಪ್ ಮಾಡ್ಕೊಳ್ಬೋದು ಸ್ಯಾಲರಿ ಇನ್ಕಮ್ ಒಂದನ್ನು ಬಿಟ್ಟು ಅದೇ ರೀತಿ ನಮಗೆ ಎಫ್ ಆಂಡೋಲ್ಲಿ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ ಅದನ್ನು ನಾವು ಇಂಟ್ರಾಡೇ ಈಕ್ವಿಟಿ ಇನ್ಕಮ್ ಏನಿರುತ್ತೆ ಸ್ಪೆಕುಲೇಟಿವ್ ಬಿಸ್ನೆಸ್ ಇನ್ಕಮ್ ಏನಿರುತ್ತೆ ಅದರ ಜೊತೆ ಕೂಡ ಸೆಟ್ ಅಪ್ ಮಾಡ್ಕೊಳ್ಬೋದು ಬಟ್ ನಿಮಗೆ ಇಂಟ್ರಾಡೇ ಈಕ್ವಿಟಿಯಲ್ಲಿ ನಿಮಗೆ ಲಾಸ್ ಆಯಿತು ಅದನ್ನು ನೀವು ಎಫ್ ಆಂಡ್ ಇನ್ಕಮ್ ಜೊತೆ ಸೆಟ್ ಅಪ್ ಮಾಡಲಿಕ್ಕೆ ಬರೋದಿಲ್ಲ ಕೇವಲ ಎಫ್ ಎಂಡೋ ಅಲ್ಲಿ ಲಾಸ್ ಆದರೆ ಇಂಟ್ರಡೇಲಿ ನೀವು ಈಕ್ವಿಟಿಯಲ್ಲಿ ಪ್ರಾಫಿಟ್ ಮಾಡಿದರೆ ಆ ಇನ್ಕಮನ್ನು ನೀವು ಅಪ್ ಮಾಡ್ಕೊಳ್ಬೋದು ಒಂದು ಎಕ್ಸಾಂಪಲನ್ನು ನೋಡೋಣ ನಿಮಗೆ ಎಫ್ ಆಂಡೋ ಅಲ್ಲಿ ಒಂದು ಲಕ್ಷ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ ಅದೇ ರೀತಿ ಇಂಟ್ರಡೆ ಈಕ್ವಿಟಿಯಲ್ಲಿ ನೀವು ಒಂದು ಲಕ್ಷ ಪ್ರಾಫಿಟನ್ನು ಮಾಡ್ತೀರಿ ಹಾಗೆ ಬೇರೆ ಬೇರೆ ಸೋರ್ಸಿಂದ ನಿಮ್ಮ ಟೋಟಲ್ ಇನ್ಕಮ್ ಹತ್ತು ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ ಆಗ ನಾವೇನು ಮಾಡ್ಬೋದು ಎಫ್ ಆಂಡೋಲ್ಲಿ ಲಾಸ್ ಆಯಿತು ಆ ಎಫ್ ಆಂಡೋ ಲಾಸನ್ನು ಇಂಟ್ರಡೇ ಇನ್ಕಮ್ ಜೊತೆ ಸೆಟ್ ಅಪ್ ಮಾಡ್ಕೊಳ್ಬೋದು ಇಂಟರ್ ಡೇ ಇನ್ಕಮ್ ಜೊತೆ ಸೆಟ್ ಅಪ್ ಮಾಡಿಕೊಂಡು ಕೇವಲ ಹತ್ತು ಲಕ್ಷಕ್ಕೆ ಮಾತ್ರ ನಾವಿಲ್ಲಿ ಟ್ಯಾಕ್ಸನ್ನು ಕಟ್ಬೋದು ಎಫ್ ಆಂಡೋ ಅಲ್ಲಿ ಲಾಸ್ ಆಗಿದೆ ಇಂಟರ್ ಡೇಲಿ ಪ್ರಾಫಿಟ್ ಆಗಿದೆ ಆ ಎಮೌಂಟನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ಟ್ಯಾಕ್ಸನ್ನು ಕಟ್ಬೋದು ಅದೇ ರೀತಿ ಎಫ್ ಆಂಡೋಲ್ಲಿ ಒಂದು ಲಕ್ಷ ಪ್ರಾಫಿಟ್ ಆಗಿದೆ ಅಂತ ಇಟ್ಕೊಳ್ಳಿ ಇಂಟ್ರಾಡೇಲಿ ಈಕ್ವಿಟಿಯಲ್ಲಿ ನನಗೆ ಒಂದು ಲಕ್ಷ ಲಾಸ್ ಆಗುತ್ತೆ ಅದೇ ರೀತಿ ಬೇರೆ ಬೇರೆ ಸೋರ್ಸಿಂದ ನನ್ನ ಇನ್ಕಮ್ ಹತ್ತು ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ ಆಗ ನಾನೇನು ಮಾಡ್ಬೋದು ಆ ಇಂಟ್ರಾಡೇ ಈಕ್ವಿಟಿಯಲ್ಲಿ ಆದ ಸೆಟ್ ಸೆಟಪ್ ಮಾಡಲಿಕ್ಕೆ ಬರೋದಿಲ್ಲ ಅಡ್ಜಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ನಾನು ಆಗ ಹನ್ನೊಂದು ಲಕ್ಷಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಸೊ ಓಲಿ ಆದಂಥ ಲಾಸನ್ನು ಇಂಟ್ರಾಡೇ ಈಕ್ವಿಟಿ ಇನ್ಕಮ್ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಬೋದೇ ಹೊರತು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸಲ್ಲಿ ಆದ ಲಾಸನ್ನು ಬೇರೆ ಯಾವುದೇ ಬಿಸ್ನೆಸ್ ಇನ್ಕಮ್ ಜೊತೆ ಸೆಟಪ್ ಆಗೋದಿಲ್ಲ ಸ್ಪೆಕುಲೇಟಿವ್ ಲಾಸನ್ನು ಕೇವಲ ಸ್ಪೆಕ್ಯುಲೇಟಿವ್ ಇನ್ಕಮ್ ಜೊತೆ ಮಾತ್ರ ಸೆಟಪ್ ಮಾಡ್ಕೊಳ್ಬೇಕಾಗತ್ತೆ ಅದೇ ರೀತಿ ಈ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಅಥವಾ ಫ್ಯೂಚರ್ ಆಪ್ಷನಲ್ಲಿ ಆದಂಥ ಲಾಸನ್ನು ನಾವು ಎಂಟು ವರ್ಷದವರೆಗೆ ಕ್ಯಾರಿ ಮಾಡ್ಬೋದು ಬಟ್ ನೆಕ್ಸ್ಟ್ ಕ್ಯಾರಿ ಮಾಡಿದರೆ ಕ್ಯಾರಿ ಮಾಡುವಾಗ ನೀವು ಕೇವಲ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಜೊತೆ ಮಾತ್ರ ಅದನ್ನು ಸೆಟ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ ಬೇರೆ ಇನ್ಕಮ್ ಜೊತೆ ಅದನ್ನು ಸೆಟ್ ಅಪ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಈ ವರ್ಷ ನೀವು ಒಂದಷ್ಟು ಎಫ್ ಎಂಡೋ ಲಾಸನ್ನು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಇಯರ್ ನಿಮಗೆ ಎಫ್ ಅಲ್ಲಿ ಪ್ರಾಫಿಟ್ ಆದರೆ ಆ ಲಾಸನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಹೊರತು ಬೇರೆ ಇನ್ಕಮ್ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಈ ರೀತಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬಂದಂಥ ಇನ್ಕಮನ್ನು ಟ್ಯಾಕ್ಸ್ ಪೇ ಮಾಡುವಾಗ ಟ್ರೀಟ್ ಮಾಡಬೇಕಾಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು